ಹಪ್ಲ ಒಂದು ಲಕ್ಷದ ಮತಗಳ ಅಂತರದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರ ಗೆಲ್ಲಬೇಕು ಅಂತಿರೋ ಮುನ್ರತ್ನ ಅವರು ಸುಮ್ ಸುಮ್ನೆ ಫುಲ್ ಸ್ಟಾಪ್ ಹಾಕೊಂಡು ಹೋಗ್ಬಿಡ್ತಾರ ಕೇಳಿ ಹೇಳ್ತೀನಿ ಒಂದು ಲಕ್ಷ ನಾನು ಹೇಳ್ತೀನಿ ಎರಡು ಲಕ್ಷ ನೀವು ಹೇಳ್ತೀರಿ ಗೆದ್ದೆ ಗೆಲ್ತೀವಿ ಅಂತ ಪಣ ತೊಟ್ಟಿದೀವಿ ಅಂತಾರೆ ಈಗಾಗಲೇ ಮೊನ್ನೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ನೂರು ಮರಿ ಹೊರಿ ಹೊಡಿತೀನಿ ಅಂತ ಹರಕೆ ಹೊತ್ಕೊಂಡ್ ಅಂತ ಹೋಗಿ ಎಲ್ಲಿ ಎಲ್ಲೋ ಹರಕೆ ಹೊತ್ಕೊಂಡ್ ಬಂದವ್ರೆ ಮುನಿರತ್ನ ಮೇಲೆ ನಾನು ಗೆಲ್ತೀನಿ ಗೆಲ್ಲೋದಿಕ್ಕೆ ಶಕ್ತಿ ಕೊಡು ನಿನಗೆ ನೂರು ಮರಿ ಹೊಡಿತೀನಿ ಅಂತ ತಾರಕೆ ಹೊಟ್ಕೊಂಡ್ ಬಂದವ್ರೆ ನನ್ನಿಂದ ಪಾಪ ನೂರ್ ಮರಿಗಳು ಬೇರೆ ಬಲಿ ಕೊಡ್ತಾವ್ರೆ ಏನ್ ಮಾಡ್ಲಿ ನಾನು ಈ ಹಿಂದೆ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಲೇಡಿ ಕ್ಯಾಂಡಿಡೇಟ್ ಹಾಕಿ ತೇಜಸ್ವಿನಿ ಅವ್ರನ್ನ ಹಾಕಿ ದೇವೇಗೌಡರನ್ನ ಸೋಲ್ಸಿದ್ರು ಕಾಂಗ್ರೆಸ್ ಅವರ ಗೆದ್ದಿದ್ರು ಡಿ ಕೆ ಶಿವಕುಮಾರ್ ಅವತ್ತು ಆ ಫಾರ್ಮುಲಾ ಗೆದ್ದಿದ್ರು ಸೇಮ್ ಫಾರ್ಮುಲಾ ಮುಂದ್ರತ್ ಮೇಲೆ ಅಪ್ಲೈ ಆಗ್ತದೆ ಅಂತ ಮುನಿರತ್ನನ ಮೇಲೆ ಅಪ್ಲೈ ಆಗೋದಕ್ಕೆ ಮುನಿರತ್ನ ಯಾರು ಯಾರು ಮುನಿರತ್ನ ಪ್ರಭಾವಿ ಶಾಸಕ ಮುನಿರತ್ನ ಏನು ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿನ ಗೆಲ್ಲೋದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟ ಬಿಡ್ಬೇಕು ಅವರೇ ನಿಂತ್ಕೋಬೋದಲ್ಲ ಲೇಡಿನ ಯಾಕೆ ಹಾಕ್ಬೇಕು ಸುರೇಶ್ ಅವರೇ ಬಂದು ಸವಾಲು ನಿಂತ್ಕೊಂಡ್ಲಿ ವಾ ನಿಂತ್ಕೊಂಡ್ಲಿ ಓಹ್ ಇನ್ನು ನಾಮಿನೇಷನ್ ಮುಗ್ದಿಲ್ವಲ್ಲ ಇಪ್ಪತ್ತನೇ ಟೈಮ್ ಇದೆ ಇಪ್ಪತ್ತವರೆಗೂ ಟೈಮ್ ಇದೆ ನಿಂತ್ಕೊಂಡ್ಲಿ ಯಾರು ಬೇಡ ಅಂದವ್ರೆ ಹ್ಞೂ ಗೆದ್ದು ಆಮೇಲೆ ಬೇಕಾದ್ರೆ ರಿಸೈನ್ ಮಾಡಿ ಕಾಣಿಕೆ ಕೊಡಲಿ ಏನು ಎಲ್ಲ ಆಟಕ್ಕೂ ರೆಡಿಯಾಗಿ ನಿಂತಂಗೆ ಆಯ್ತಪ್ಪ ಒಳ್ಳೆ ಕತೆ ಆಯ್ತಲ್ಲ ನಾನೇನು ಮುಂದಕ್ಕೆ ನಾನು ಯಾರಿಗನ್ನ ಬಿಟ್ಕೊಡ್ಬೇಕಾಯ್ತೇನ ಅಥವಾ ಇನ್ಯಾರಿಗನ್ನು ಕಾಪಾಡಿಡಬೇಕಾ ನಾನು ಮೆಂಟಲಿ ಡಿಸೈಡು ನಾನೇ ಫಸ್ಟೇ ನಾನೇ ಅಲ್ಲ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅತ್ಲ ಕಡೆ ಇಲ ಕಡೆ ಯಾವುದೇ ಪ್ರಶ್ನೆ ಕೇಳಿದ್ರು ಮುಂದ್ರತ್ನ ಅವ್ರದ್ದು ಉತ್ತರ ಸವಾಲಿಗೆ ರೆಡಿ ಸವಾಲಿಗೆ ನೀವು ರೆಡಿನಾ ಅಂತ ಓಕೆ ಏನಾದ್ರೂ ಆಗ್ಲಿ ಹ್ಮ್ ನಾನು ಇದನ್ನ ಕಾಪಾಡ್ಕೊಂಡು ಯಾರ ನಾನು ನನ್ನ ವಂಶಸ್ಥನ ಕರ್ಕಂಬಂದ ತಿರ್ಗಾ ನಿಲ್ಲಿಸ್ಕೋಬೇಕು ಅಂತ ಆಸೆ ಇಲ್ವಲ್ಲ ಹ್ಮ್ ಆಸೆನೇ ಇಲ್ವೇ ಮುಂದ್ರತ್ನವರೇ ಮೊದಲಿಗೆ ನನಗೆ ಏನಿಕ್ ಬೇಕು